ಜೀವನದಲ್ಲಿ ಒಬ್ಬೊಬ್ರಿಗೂ ಒಂದೊಂದು ರೀತಿಯಲ್ಲಿ ಸಂತೋಷ ತೃಪ್ತಿ ಸಿಗುತ್ತೆ. ಆದರೆ ನನಗೆ ಊಟ ಮಾಡೋದರಲ್ಲಿ ಹಾಗೆ ಸುತ್ತಾಡೋದರಲ್ಲಿ ತುಂಬಾ ಸಂತೋಷ, ತುಂಬಾ ತೃಪ್ತಿ ಸಿಗುತ್ತೆ. ಸೊ ಎಲ್ಲಿಗೆ ಬಂದಿದ್ದೀನಿ ತೃಪ್ತಿ ಸಿಗುತ್ತೆ ಅಂದರೆ, ಇವಾಗ ಅಂದರೆ ಊಟ ಮಾಡೋದಕ್ಕೆ ಬಂದಿದ್ದೀನಿ. ಒಂದು ಫೇಮಸ್ ರೆಸ್ಟೋರೆಂಟು ಜಯನಗರಲ್ಲಿದೆ, ಬೆಂಗಳೂರಲ್ಲಿ. ಸೊ ಯಾವ ರೆಸ್ಟೋರೆಂಟ್ ಅಂತ ನೀವು ಆಲ್ರೆಡಿ ಗೆಸ್ ಮಾಡಿರಬಹುದು ನಾನು ಫೋಟೋ ತೋರಿಸಿರೋದ್ರಲ್ಲಿ. ಬಸವೇಶ್ವರ ಖಾನಾವಳಿಗೆ ಬಂದಿದ್ದೀವಿ ನಾವಿವತ್ತು. ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿಗೆ ಬಂದಮೇಲೆ ಅಂದ್ಕೊಂಡೆ, ಮೈಕ್ ತಂದಿಲ್ಲ, ವಾಯ್ಸ್ ಎಲ್ಲ ಹೇಗೆ ಕ್ಲಿಯರ್ ಆಗಿದೆಯೋ ಗೊತ್ತಿಲ್ಲ. ಸೊ ಸಂಡೇ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ, ವೈಟಿಂಗ್ ಪೀರಿಯಡ್ ಇದೆ. ಅವಾಗಲಿಂದ ಕಾಯ್ತಾ ಇದ್ದೀನಿ, ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಅಷ್ಟು ಕಾದಿದ್ದೀವಿ, ಇನ್ನೂ ಟೇಬಲ್ ಸಿಕ್ಕಿಲ್ಲ ನಮಗೆ. ನೀವೇನಾದರೂ ವೀಕೆಂಡ್ಸ್ ಬರ್ತೀರಾ ಅಂತ ಪ್ಲ್ಯಾನ್ ಮಾಡಿದರೆ ಒಂದು ಹಾಫ್ ಆನ್ ಅವರ್ ವೇಟ್ ಮಾಡಬೇಕು, ಇಲ್ಲ ಮುಂಚೆನೆ ಕಾಲ್ ಮಾಡಿ ನೇಮ್ ಬರೆಸ್ಬಿಟ್ಟು ಬನ್ನಿ. ನೋಡಿ ನಾವು ಕೋಇನ್ಸಿಡೆಂಟ್ ಆಗಿ ಯಾರು ಸಿಕ್ಕಿದ್ರು ನೋಡಿ ನಮಗೆ, ಪಿಲಿಯನ್ ರೈಡರ್ ಕನ್ನಡ ವ್ಲಾಗ್ಸ್ ಮುಖಕ್ಕೆ ಬಂದಿದ್ದಾರೆ, ಊಟ ಮಾಡಕ್ ಬಂದಿದ್ದಾರೆ. ನಮ್ಮ ಸೌಭಾಗ್ಯ ನೀವು ಸಿಕ್ಕಿರೋದು. ಇವರೊಬ್ರು ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಊಟ ಮಾಡಿದ ಜಾಗ ಇದೆಯಂತೆ, ಅಲ್ಲಿಗೆ ಹೋಗ್ತೀರಾ ನೀವು? ಅವರು ಇವರು ಅವರು ಸ್ಲೀಪಿ ಪಿಲಿಯನ್ ರೈಡರ್. ಹೆಂಗ ಅನಿಸ್ತಿದೆ ರಶ್ ಎಲ್ಲ ನೋಡಿ? ಚೆನ್ನಾಗಿರೋ ಊಟ ಮಾಡ್ಬೇಕು ಅಂದ್ರೆ ಕಾಯ್ಬೇಕಲ್ಲ. ಓ ಹಂಗೆ ಕೇಳ್ತಾರೆ ಬಿಡಿ, ನೀವು ಹೋಗ್ಬಿಟ್ರೆ ನಾವು ಫಸ್ಟ್ ಕಣ್ಣಿಗ್ ಸಮಾಧಾನ ಪಡಿಸ್ತೀವಿ, ಆಮೇಲೆ ಹೋಗ್ತೀವಿ. ಅದಕ್ಕೆ ನೋಡ್ತಾ ಇದೀವಿ ಎಲ್ಲರೂ ಏನೇನಿದೆ, ಫಸ್ಟ್ ಅದ್ರೊಳಗೆ ನೋಡ್ಕೊಂಡ್ಬಿಡ್ತೀವಿ, ಆಮೇಲೆ ಊಟ ಮಾಡಕ್ ಸ್ಟಾರ್ಟ್ ಮಾಡೋದು. ಏನಿದೆ? ಬೆಂಕಾಯಿ, ಇದು ಸ್ವೀಟ್ ಪಿಕಲ್. ಅದು ನಿಂಬೆಕಾಯಿ, ಇದು ಚಟ್ನಿ, ಖಾರ ಚಟ್ನಿ ಇತ್ತೇನೋ ಅದರಲ್ಲಿ. ಬಸವೇಶ್ವರ ಖಾನಾವಳಿಗೆ ಊಟಕ್ಕೆ ಬಂದಿದ್ದೀವಿ, ಊಟ ಹೇಗಿರುತ್ತೆ ಅಂತ ಟ್ರೈ ಮಾಡಬೇಕು ಅಂತ ತುಂಬ ದಿವಸದಿಂದ ಅನ್ಕೊಳ್ತಾ ಇದ್ದೆ. ಕೃಪಾಲಮ್ಮಣ್ಣ ಅವರ ವ್ಲಾಗ್ಸ್ ನೋಡಿದ್ಮೇಲೆ ತುಂಬ ಆಸೆ ಆಗ್ಬಿಟ್ಟಿತ್ತು. ಬಸವೇಶ್ವರ ಖಾನಾವಳಿಗೆ ಬಂದು ಊಟ ಮಾಡಬೇಕು, ಜೋಳದ ರೊಟ್ಟಿ ತಿನ್ನಬೇಕು ಅಂತ ತುಂಬ ದಿವಸದಿಂದ ಅನ್ನಿಸ್ತಾ ಇತ್ತು. ಸೊ ಫೈನಲಿ ಬಂದಿದ್ದೀವಿ. ಯಾರು ಸಿಕ್ಕಿದ್ದಾರೆ ನೋಡಿ, ಖಾನಾವಳಿಗೆ ಬಂದಿದ್ದಾರೆ, ಹೇಳ್ದಲೇ ಬಂದಿದ್ದಾರೆ ಇವರಿಬ್ರು. ನೆಕ್ತಾರೆ ನೋಡು. ನಿಮಗೆಲ್ಲ ಗೊತ್ತಿರುತ್ತೆ ಬಸವೇಶ್ವರ ಖಾನಾವಳಿ ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಹೋಟೆಲ್ಲು. ಸೊ ಅಥೆಂಟಿಕ್ ಉತ್ತರ ಕರ್ನಾಟಕದ ಊಟ ಮಾಡೋಣ ಅಂತ ಬಂದಿದ್ದೀವಿ. ವ್ಯೂ ನೋಡಿ, ಇಲ್ಲಿಂದ ಕುತ್ಕೊಂಡ್ರೆ ವ್ಯೂ ಹೇಗಿದೆ, ಫುಲ್ಲು ಜಯನಗರ ಎಲ್ಲ ಟ್ರಾಫಿಕ್ ಎಲ್ಲ ಕಾಣುತ್ತೆ ಸಿಗ್ನಲ್ಲು. ಒಂದೊಳ್ಳೆ ಊಟ ಮಾಡಬೇಕು ಅಂದರೆ ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಪರವಾಗಿಲ್ಲ. ಸದ್ಯಕ್ಕೆ ಇನ್ನೂ ಬಾಳೆ ಎಲೆ ಹಾಕಿ ಕೂಡ್ಸಿದ್ದಾರೆ ಇವರೆಲ್ಲ, ಇನ್ನೂ ಬರೀ ಪಿಕ್ಕಲ್ ಟೇಸ್ಟ್ ಮಾಡಿಕೊಂಡು ಇದ್ದಾರೆ ಅವಾಗಲಿಂದ. ಅವರಿನ್ನೂ ಊಟ ಏನೂ ಬಡಿಸಿಲ್ಲ ಅಂತ ಬರೀ ಪಾಪ ಪಿಕ್ಕಲಲ್ಲೇ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ. ನನ್ನ ತಂಗಿ ಹೇಳ್ತಾ ಇದ್ದಾಳೆ, ಯಾರೂ ಊಟನ ವೇಸ್ಟ್ ಮಾಡಬಾರ್ದಂತೆ, ನೀವೆಲ್ಲಾದರೂ ಊಟಕ್ಕೆ ಹೋಗಿ ಊಟ ಮಾತ್ರ ವೇಸ್ಟ್ ಮಾಡಬೇಡಿ, ಬಾಳೆಹಣ್ಣು ಸಮೇತ ಖಾಲಿ ಮಾಡಿಬಿಟ್ಟು ಹೋಗಿ. ಫೈನಲಿ ಊಟ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬಾಳೆಎಲೆಯಲ್ಲಿ ಊಟ ಮಾಡೋ ಮಜಾನೇ ಬೇರೆ. ನೀವು ಸೌತ್ ಇಂಡಿಯಾಗೆ ಬಂದರೆ ಮಾತ್ರ ಈ ಬಾಳೆಎಲೆಯಲ್ಲಿ ಊಟ ಮಾಡ್ಬೋದು. ಇದು ಜಯನಗರ್ ಥರ್ಡ್ ಬ್ಲಾಕ್ ಸಿಗ್ನಲ್ಲು. ನಿಮಗೆ ನಾಗಾರ್ಜುನ ರೆಸ್ಟೋರೆಂಟ್ ಇದೆಯಲ್ಲ, ಅದ್ರ ಆಪೋಸಿಟ್ ಬಿಲ್ಡಿಂಗ್ ಫಸ್ಟ್ ಫ್ಲೋರಲ್ಲೇ ಇದೆ ಬಸವೇಶ್ವರ ಖಾನಾವಳಿ. ಸೊ ಒಂದೊಂದೇ ಪಲ್ಯಗಳು ಬಡಿಸ್ತಾ ಇದ್ದಾರೆ. ಸ್ವೀಟ್ ಬರುತ್ತೆ ನೆಕ್ಸ್ಟು, ಅದಾದ ಮೇಲೆ ಜೋಳದ ರೊಟ್ಟಿ ಬರುತ್ತೆ ಅಂತೆ. ಒಂದೊಂದೇ ಹಾಕ್ತಾ ಇದ್ದಾರೆ, ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ, ಬರೀ ಒಂದೆರಡು ಕ್ಲಿಪ್ಸ್ ಹಾಕಿರ್ತೀನಿ. ನೀವು ಬಂದು ಒಂದ್ಸತಿ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ನಾನು ತಿಂದ ಮೇಲೆ ಹೇಳ್ತೀನಿ. ವೆಜ್ ಮೀಲಲ್ಲಿ ಏನೇನು ಬರುತ್ತೆ ಅಂದರೆ, ಕೋಸಂಬರಿ ಹಾಕಿದ್ದಾರೆ, ರಾಯ್ತ ಹಾಕಿದ್ದಾರೆ, ಪಾಯಸ ಆ್ಯಂಡ್ ದೆನ್ ಸಲಾಡ್ ಹಾಕಿದ್ದಾರೆ, ಮೆಣಸಿನ್ಕಾಯಿ ಬೋಂಡಾ, ಒಬ್ಬಟ್ಟು ಆ್ಯಂಡ್ ದೆನ್ ಜೋಳದ ರೊಟ್ಟಿ ಅನ್ಲಿಮಿಟೆಡ್, ಅದು ಕೂಡ ನೀವು ಎಷ್ಟು ಬೇಕಿರೋ ಜೋಳದ ರೊಟ್ಟಿ ತಿನ್ನಬಹುದು. ಆ ಜೋಳದ ರೊಟ್ಟಿಗೆ ನೆಂಚ್ಕೊಳ್ಳೋದಕ್ಕೆ ಅಂತ ಮೂರು ಥರ ಗ್ರೇವಿ ಹಾಕ್ತಿದ್ದಾರೆ, ಅದರಲ್ಲಿ ಒಂದು ಎಣ್ಗಾಯಿ
ಇನ್ನೆರಡು ಕಾಳಿಂದ ಗ್ರೇವಿ ಇರುತ್ತೆ, ಅದಾದಮೇಲೆ ಒಂದು ರೈಸ್ ಬಾತು, ಅದಲ್ಲದೆ ರೈಸು ಸಾಂಬಾರು ಕರ್ಡ್ ರೈಸು ಮಜ್ಜಿಗೆ ಇದಿಷ್ಟು ಐಟಮ್ಸು ಕೊಡ್ತಾರೆ ಮೀಲಲ್ಲಿ. ಆವಾಗಲೇ ಹೇಳಿದೆ ನೀವು ಬರೋ ಒಂದು 15-20 minutes ಮುಂಚೆ ಇಲ್ಲಿ ಕಾಲ್ ಮಾಡಿ ನಿಮ್ಮ ನೇಮ್ ಬರೆಸಿದ್ರೆ ಸೊ ದಟ್ ಅವರು ನಿಮ್ಮ ನೇಮ್ ಬರ್ಕೊಂಡಿರ್ತಾರೆ ರಿಸರ್ವೇಷನಲ್ಲಿ ಟೇಬಲ್ಗೆ, ಬಂದು ಕಾಯೋಷ್ಟು ಇರೋದಿಲ್ಲ. 300 rupees ಅನ್ಲಿಮಿಟೆಡ್ ಮೀಲ್ ಇದು, ವೀಕೆಂಡ್ಸ್ 300, ಐ ಥಿಂಕ್ ವೀಕ್ ಡೇ 250 rupees ಏನೋ ಇರುತ್ತೆ. ಎಲ್ಲನೂ ಅನ್ಲಿಮಿಟೆಡು ಎಕ್ಸೆಪ್ಟ್ ಹೋಳಿಗೆ ಒಂದು ಬಿಟ್ಟು, ಸ್ವೀಟ್ ಅವತ್ತಿಂದ ಏನಿರುತ್ತೆ ಸ್ವೀಟು ಅದು ಬಿಟ್ಟು ಇನ್ನೆಲ್ಲ ಕೂಡ ಅನ್ಲಿಮಿಟೆಡ್ಡು. ನನಗೆ ಹಾಕಲೇ ಇಲ್ಲ, ಬರೀ ಇವ್ರುಗಳಿಗೆ ಮಾತ್ರ ಹಾಕ್ತಾ ಇದ್ದಾರೆ. ತುಪ್ಪ ನೋಡಿ, ಸಾರು ಹಾಕ್ದಂಗೆ ಹಾಕ್ತಾ ಇದ್ದಾರೆ ತುಪ್ಪನೂ. ನನಗೆ ನನಗೆ ಅಂತ ಸ್ಪೆಷಲ್ ಆಗಿ ಸಪ್ರೇಟ್ ಆಗಿ ಹೋಳಿಗೆ ತಗೊಂಡು ಬಂದು ಬಡಿಸಿದ್ರೆ ನೋಡಿ ತುಪ್ಪ ನೋಡಿ. ಹೋಳಿಗೆ ಮಾತ್ರ ಸಖತ್ ಸಾಫ್ಟ್ ಆಗಿದೆ, ಅದ್ರ ತುಂಬ ತುಪ್ಪ ಹಾಕಿದ್ದಾರೆ, ಸಖತ್ತಾಗಿದೆ ಟೇಸ್ಟು. ಸೊ ನಾನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಒಂದೆರಡು ಕ್ಲಿಪ್ಸ್ ಮಾತ್ರ ಹಾಕ್ತೀನಿ, ಆಮೇಲಿಂದ ರಿವ್ಯೂ ಹೇಳ್ತೀನಿ ಹೇಗಿತ್ತು ಅಂತ. ನೋಡ್ತಾ ಇರಿ. ಇವ್ರ ಹತ್ರ ಧಾರವಾಡ ಮಿಶ್ರ ಪೇಡ ಮತ್ತು ಚಟ್ನಿ ಪುಡಿ ಪಿಕ್ಕಲ್ಸ್ ಇದೆಲ್ಲ ಕೂಡ ಸಿಗುತ್ತೆ. ಸೊ ನೀವೇನಾರ ಟೇಸ್ಟ್ ಮಾಡಿದ್ಮೇಲೆ ತಿನ್ನಬೇಕು ಅನ್ಸಿದ್ರೆ ಇಲ್ಲೇ ತೊಗೊಂಡು ಹೋಗ್ಬೋದು. ಮಾತಾಡ 300 rupees ಒಂದು ಮೀಲು ವೀಕೆಂಡ್, ಸಕ್ಕದಾಗಿರುತ್ತೆ ಊಟ. ಒಂದ್ಸತಿ ಹೋಗಿ ಟ್ರೈ ಮಾಡಿ, ಜಯನಗರ್ ಥರ್ಡ್ ಬ್ಲಾಕ್ ಸಿಗ್ನಲ್ ಅಲ್ಲೇ ಇದೆ. ತುಂಬಾನೇ ಚೆನ್ನಾಗಿತ್ತು ಊಟ, ಫುಲ್ಲು ಹೆವಿ ಬ್ಯಾಟಿಂಗ್ ಆಯ್ತು ಅಂದ್ರೆ ನಮ್ ಲೆವೆಲ್ಗೆ ಊಟ ಕಮ್ಮಿನೇ. ಹಂಗ ನೋಡಿದ್ರೆ ಅವ್ರು ಬಡ್ಸೋರೆಲ್ಲ ಆಗೋಯ್ತಾ ಊಟ ನಿಮ್ದು ಅಂತ ಕೇಳ್ತಿದ್ರು ಅಂದ್ರೆ, ಇಮ್ಯಾಜಿನ್ ಬೇರೆ ಯಾರು ಬರೋರು ಇನ್ನೂ ಎಷ್ಟು ಊಟ ಮಾಡ್ತಾರೆ ಅಂತ. ಅನ್ಲಿಮಿಟೆಡ್ ಊಟ ಅಂದ್ರೆ ಸಕ್ಕದಾಯ್ತು. ನೀವು ಒಂದ್ಸತಿ ಟ್ರೈ ಮಾಡಿ, ಸುಮ್ಮನೆ ಇದನ್ನ ಒಂದು ವ್ಲಾಗ್ ತರ ಮಾಡಬೇಕು ಅಂತ ಅನ್ಕೊಂಡೆ, ನಿಮಗೂ ತೋರಿಸಿದ್ದೀನಿ. ನೀವು ಹೋಗಿಲ್ಲ ಅಂದರೆ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ, ಸಕ್ಕದಾಗಿರುತ್ತೆ. ಮತ್ತೆ ಸಿಗ್ತೀನಿ ನಿಮಗೆ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದನ್ ಟೇಕ್ ಕೇರ್, ಬೈ ಬೈ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ.